हाय फ्रेंड्स एल्लरिगू नमस्कार वेलकम बैक टू लता किचन इवत्तु नानु टमोटो सारन्न मार्ता इदीनि इवगा मनेयल्लि एनु तरकारि इल्ल अन्नोवाग ई रीति ईजियागि अंड टेस्टियागि टमोटो सारन्न माड्कोबहुदु नोडि माडोदे हेगे अंत नोडोण नानिल्लि 4 आपल टमोटो तगोंडिदीनि मत्ते ओंदु 3 इंद 4 स्पूनु तोगरि बेळेन नेनेसिदीनि नेनेसि तगोंडिदीनि मत्ते स्वल्प हुणसे हण्णन्न तगोंडिदीनि नेनेसिदीनि तुम्बा ईजी आगि माड्बहुदु टमोटो सांबार्न ई टमोटो सांबारु बिसि बिसि अन्न जोते तुम्बा चेन्नागिरुत्ते ई रीति टमोटो सांबार्न नीवु ओम्मे माड् नोडि नानिल्लि 4 स्पून अष्टु तेंगिनकायि तुरि तगोंडिदीनि ओंदु 2 स्पून कोत्तमल्लि सोप्पु मत्ते 2 स्पून मनेयल्ले माडिरो सांबार पुडिन तगोंडिदीनि ओंदु 5 ओणमेणसिनकायि ओंदु दोड्ड ईरुळ्ळिन कट् माडि तगोंडिदीनि स्वल्प बेल्ल मत्ते बेळ्ळुळ्ळि ಮತ್ತೆ ಕರ್ಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ಈ ಟೊಮೆಟೊ ಸಾಂಬಾರು ಬೇಳೆ ಇಲ್ಲ ಅಂದ್ರೂ ಹಾಗೆ ಬರೀ ಟೊಮೆಟೊ ಹಾಕಿ ಕೂಡ ಮಾಡ್ಕೋಬಹುದು ತುಂಬ ಟೇಸ್ಟ್ ಆಗಿರುತ್ತೆ ಆದರೆ ಬೇಳೆನ ಒಂದೆರಡು ಸ್ಪೂನ್ ಹಾಕೋದ್ರಿಂದ ಇದು ಬೇರೆ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಲ್ಲಿ ನೆನೆಸಿರೋ ಬೇಳೆನ ಹಾಕಿ ಈಗ ಬೇಯಿಸ್ಕೋಬೇಕು ಒಂದು 3 ರಿಂದ 4 ವಿಷಲ್ ಮಾಡ್ಕೋಬೇಕು ನೋಡಿ ಈಗ ಬೇಳೆನ ಹಾಕ್ತಾ ಇದ್ದೀನಿ ನೆನೆಸಿ ತಗೊಂಡ್ರೆ ಬೇಗ ಬೇಯುತ್ತೆ ಬೇಳೆ ಮತ್ತೆ ಟೊಮೆಟೊನ ಹಾಕ್ತಾ ಇದೀನಿ ಕಟ್ ಮಾಡಿರೋ ಮತ್ತೆ 1/2 ಟೀಸ್ಪೂನ್ ಅಷ್ಟು ನಾನು ಇದಕ್ಕೆ ಅರಿಶಿನನ ಹಾಕ್ತಾ ಇದೀನಿ ಒಂದು ಗ್ಲಾಸ್ ನೀರನ್ನ ಹಾಕ್ತಾ ಇದೀನಿ ಈಗ ಕುಕ್ಕರ್ ಲಿಡ್ ಅನ್ನು ಕ್ಲೋಸ್ ಮಾಡಿ ನಾನು ಬೇಯಿಸ್ತಾ ಇದೀನಿ ಮಿನಿಮಮ್ ಒಂದು 3 ವಿಷಲ್ ಆದರೂ ಹೊಡಿಸ್ಕೋಬೇಕು ಬೇಳೆ ನುಣ್ಣಗೆ ಬೇಯಬೇಕು ಟೊಮೆಟೊ ಬೇಳೆ ಈಗ ನಾನು ಬೌಲ್ ಅನ್ನು ಇಟ್ಟಿದ್ದೀನಿ ಕಾಯೋದಿಕ್ಕೆ ಎಣ್ಣೆ ಹಾಕಿದೀನಿ ಒಂದು 2 ಸ್ಪೂನ್ ಮತ್ತೆ ಸಾಸಿವೆನ ಹಾಕಿದೀನಿ 1/2 ಸ್ಪೂನ್ ಜೀರಿಗೆನ ಹಾಕ್ತಾ ಇದೀನಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇದೀನಿ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದ್ರೇನೆ ಸಾಂಬಾರ್ ಟೇಸ್ಟ್ ಕೊಡೋದು ಈಗ ಈರುಳ್ಳಿನ ಹಾಕ್ತಾ ಇದೀನಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡಬಾರದು ಅದು ಸ್ವಲ್ಪ ಹಸಿ ಹಸಿಯಾಗಿ ಇರಬೇಕು ಮತ್ತೆ ಒಣಮೆಣಸಿನಕಾಯಿ ಹಾಕ್ತಾ ಇದೀನಿ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದೀನಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈರುಳ್ಳಿ ಜಾಸ್ತಿ ಫ್ರೈ ಮಾಡ್ಕೋಬಾರದು ಹಸಿ ಹಸಿಯಾಗಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಬೆಳೆ ಮತ್ತು ಟೊಮೆಟೊನ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಬೇಯಿಸಿ ಈಗ ಅದನ್ನ ಒಗ್ಗರಣೆಗೆ ಹಾಕ್ತಾ ಇದೀನಿ ಈಗ ನಾನು ಸಾಂಬಾರ್ ಪುಡಿನ ಹಾಕ್ತಾ ಇದೀನಿ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ್ ಇದು ನಾನಿದಕ್ಕೆ ರಸಂ ಪೌಡರ್ನ ಹಾಕ್ತಾ ಇಲ್ಲ ಮನೆಯಲ್ಲಿ ಮಾಡಿರೋ ಸಾಂಬಾರ್ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹಸಿ ಕಾಯಿ ತುರಿನ ಹಾಕ್ತಾ ಇದೀನಿ ಬೆಲ್ಲನ ಹಾಕ್ತಾ ಇದೀನಿ ನೀವು ಬೆಲ್ಲ ಆಪ್ಷನಲ್ ಬೇಕು ಅಂದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಮತ್ತೆ ಹುಣಸೆ ರಸನ ಹಾಕ್ತಾ ಇದೀನಿ ಉಳಿ ಟೊಮೆಟೊ ಹಾಕಿದ್ರೆ ಹುಣಸೆ ರಸ ಹಾಕೋದು ಬೇಕಾಗಿಲ್ಲ ಆದರೆ ನಾನು ಇಲ್ಲಿ ಆಪಲ್ ಟೊಮೆಟೊ ಹಾಕಿದ್ದೀನಿ ಅದಕ್ಕೆ ಹುಣಸೆ ರಸನ ಹಾಕಿದ್ದೀನಿ ರುಚಿಗೆ ಉಪ್ಪನ್ನು ಹಾಕಿದ್ದೀನಿ ಈಗ ನಾನು ಪ್ಲೇಟ್ ಅನ್ನು ಮುಚ್ಚಿ ಇದನ್ನ ಕುದಿಸ್ತಾ ಇದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ತಾ ಇದೀನಿ ಈಗ ಬಿಸಿ ಬಿಸಿ ಟೊಮೆಟೊ ಸಾಂಬಾರ್ ರೆಡಿ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಹಾಕೋ ಹೊಸ ಹೊಸ ರೆಸಿಪಿ ನಿಮಗೆ ನೋಟಿಫಿಕೇಷನ್ ಅಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ನೋಡಿ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಇದು ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ಊಟ ಮಾಡೋದಿಕ್ಕೆ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್